ಎಷ್ಟೊಂದ್ ಜನ ಓಡಾಡ್ತಿದ್ದಾರೆ, ನನ್ನ ಮಾತ್ರ ಕಟ್ ಹಾಕಿದೆ. ಗುರಾಯಿಸ್ತಾ ಇದೆ, ಕಚ್ ಕಿಚ್ಬಿಟ್ರೆ ಕಷ್ಟ. ಪಾಪ ಕಟ್ ಹಾಕಿದಾರಲ್ಲ, ಅದಕ್ಕೆ ಬೇಜಾರಾಗ್ಬಿಟ್ಟಿದೆ. ಬನ್ನಿ, ಓಕೆ ಹೋಗೋಣ, ಮುಂದುವರ್ಸೋಣ. ಗ್ಯಾಂಗ್ಟಾಕ್ ನ ಈ ಜಾಗ ಏನಿದೆ ಸಕಲಾಗಿದೆ, ಮತ್ತೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಳಕ್ ಆಗ್ತಾ ಇಲ್ಲ, ಕೋಲ್ಡ್ ಜಾಸ್ತಿ ಇರೋ ಕಾರಣ. ವೆಲ್ಕಮ್ ಟು ಮಿಸ್ಟರ್ ವೈಟ್ ಸಿಟಿ. ಇವಾಗ ನಾನು ಗ್ಯಾಂಗ್ಟಾಕ್ನಲ್ಲಿ ಇರ್ತಕ್ಕಂಥ ಈ ಎಮ್ ಜಿ ರಸ್ತೆನಲ್ಲಿದ್ದೀನಿ. ಈ ರಸ್ತೆ ತುಂಬ ಫೇಮಸ್ಸು, ಹೇಳ್ತೀನಿ. ಅದಕ್ಕೆ ಮುಂಚೆ ನಿಮಗೆ ಗ್ಯಾಂಗ್ಟಾಕ್ ಬಂದಾಗ ಏನಾದರೂ ಇಲ್ಲಿ ಪ್ಲೇಸ್ ಬಗ್ಗೆ, ಇಲ್ಲಿನ ಜಾಗಗಳ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇಲ್ಲಿದೆ ನೋಡಿ, ಗೌರ್ಮೆಂಟ್ ಆಫ್ ಸಿಕ್ಕಿಂ, SBI ATM ಪಕ್ಕ. ಇದು ಟೂರಿಸಮ್ ಇನ್ಫಾರ್ಮೇಷನ್ ಸೆಂಟರು. ನಿಮಗೇನೇ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರು ನೀವು ಹೋಗಿ ಕೇಳ್ಬೋದು, ಯಾವುದೇ ಚಾರ್ಜಸ್ ಏನಿಲ್ಲ. ಯಾಕೆಂದರೆ ಗ್ಯಾಂಗ್ಟಾಕ್ ಇದು ಗೌರ್ಮೆಂಟ್ ಆಫ್ ಸಿಕ್ಕಿಂಗ್ ಅಲ್ಲ, ಆ ಕಾರಣಕ್ಕೋಸ್ಕರ. ನೋಡಿ, ಇಲ್ಲಿ ನೀವು ಏನೇ ಡೀಟೇಲ್ಸ್ ಇದ್ರೂ ಅವ್ರ ಹತ್ರ ವಿಚಾರಿಸ್ಕೊಳ್ಳಿ, ಬೆಳಗ್ಗೆ ಟೈಮ್ ಎಲ್ಲ ಓಪನ್ ಇರುತ್ತೆ ಗ್ಯಾಂಗ್ಟಾಕಲ್ಲಿ. ಸೊ ಬನ್ನಿ, ಇವಾಗ ಎಮ್ ಜಿ ರೋಡಲ್ಲಿ ಇದ್ದೀನಿ. ಎಮ್ ಜಿ ರೋಡ್ ಅಂತ ಹೇಳಿದ್ರೆ ಆ ಒಂದು ಮಜಾನೇ ಬೇರೆ. ಯಾಕೆ ಅಂತ ಹೇಳಿದ್ರೆ, ಈ ಮಹಾತ್ಮ ಗಾಂಧಿ ರೋಡ್ ಏನಿದೆ, ಎಮ್ ಜಿ ಮಾರ್ಗ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಎಮ್ ಜಿ ರೋಡ್ ಅಲ್ಲ, ನಾನು ಎರಡು ಒಂದೇ ಅಂದ್ಕೊಳ್ಳಿ. ಇಲ್ಲಿ ನಿಮಗೆ ಸಕಲಾಗಿರುತ್ತೆ, ಅದರಲ್ಲೂ ನೈಟು. ನಾನು ನಿಮಗೆ ಹೇಳಿದೆ ಇನ್ನೊಂದು ವಿಡಿಯೋದಲ್ಲಿ, ನೈಟ್ ಅಂದ್ರೇ ಅಷ್ಟು ಸೂಪರ್ ಆಗಿರುತ್ತೆ ಎಮ್ ಜಿ ರೋಡಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಗ್ಯಾಂಗ್ಟಾಕ್ನ ಈ ಜಾಗ ಏನಿದೆ ಸಕಲಾಗಿದೆ, ಮತ್ತು ಕೈಯಲ್ಲಿ ಮೊಬೈಲ್ ಹಿಡ್ಕೊಳಕ್ ಆಗ್ತಾ ಇಲ್ಲ, ಫ್ರೀಸ್ ಆಗ್ತಾ ಇದೆ, ಅಂದರೆ ಕೋಲ್ಡ್ ಜಾಸ್ತಿ ಇರೋ ಕಾರಣ. ಗ್ಯಾಂಗ್ಟಾಕ್ ಏನು ಅದರ ಒಂದು ಅಭೂತಪೂರ್ಣ ಏನಂತಾರೆ, ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಜಾಗ. ಮತ್ತು ಇದು ನೋಡ್ಬೋದು, ಇಲ್ಲಿ ಗ್ಯಾಂಗ್ಟಾಕಲ್ಲಿ ಒಂದೇನು ಅಂದರೆ ಅವರು ಕ್ಲೀನ್ಗೆ ತುಂಬ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು, ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಅಂದರೆ ಎಲ್ಲ ಕಡೆ ಇದೆ ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಅಂದರೆ, ಅದರಲ್ಲೇ ಆಲ್ಮೋಸ್ಟ್ ಬಹಳಷ್ಟು ಫಾಲೋ ಮಾಡ್ತಾರೆ, ತುಂಬ ಎಷ್ಟು ಪ್ಲೇಸಸ್ ಇದೆ ಏನಂತೇಳಿ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಮತ್ತೆ ಈ ಒಂದು ಜಾಗಕ್ಕೆ ದೇಶ ಮತ್ತು ವಿದೇಶಗಳಿಂದ ಬಹಳಷ್ಟು ಪ್ರವಾಸಿಗರು ಬರ್ತಾರೆ. ಒಳ್ಳೆ ಒಳ್ಳೆ ಫುಡ್ ಎಲ್ಲ ಸಿಗತ್ತೆ ನಿಮಗೆ ಈ ಒಂದು ಜಾಗದಲ್ಲಿ. ಇಲ್ಲಿ ನೋಡಿ, ಇದು ಮಿರರ್ದು ಪೂರ್ತಿ ನೋಡ್ಬೋದು, ನಿಮಗೆ ಅದ್ಭುತವಾಗಿದೆ ರೆಸ್ಟೋರೆಂಟು. ಮತ್ತು ನೀವು ಬಂದಂಥ ಸಮಯದಲ್ಲಿ ಏನಾದರೂ ಒಳ್ಳೆ ಫುಡ್ ಬೇಕು ಅಫೋರ್ಡೆಬಲ್ ಅಂತ ಹೇಳಿದ್ರೆ, ನಿಮಗಿಲ್ಲಿ ಭಾಳಷ್ಟು ಹೋಟೆಲ್ಗಳಿದೆ. ನೇಪಾಳಿ ಶೈಲಿಯಲ್ಲಿ ಇರ್ಬೋದು, ಚೈನೀ ಫುಡ್ ಇರ್ಬೋದು, ಮತ್ತು ಇಂಡಿಯನ್ ಫುಡ್ ಇರ್ಬೋದು. ಆದರೆ ನಾನು ನೋಡಿದಾಗೆ ಸೌತ್ ಇಂಡಿಯನ್ ಫುಡ್ ಸದ್ಯಕ್ಕೆ ಕಾಣಲಿಲ್ಲ ಅಷ್ಟೊಂದು. ನೋಡಿ, ಸಿಕ್ಕರೆ ಸಿಗ್ಬೋದು. ಮತ್ತು ನಾವು ಮಧ್ಯಾಹ್ನ ಊಟ ಮಾಡಿದೋ ಅಲ್ಲ, 80 ರುಪೀಸು, ಚೆನ್ನಾಗಿತ್ತು. ಇದೇ ಒಂದು ಹೋಟ್ಲಲ್ಲಿ ಊಟ ಮಾಡಿದ್ದು ನೋಡಿ, ಮಹಾರಾಜ ಏನಿದೆ ಈ ಒಂದು ಹೋಟೆಲಲ್ಲೇ ಊಟ ಮಾಡಿದ್ದು ನೋಡಿ. ಸಿಕ್ಕಿಂ ಪೊಲೀಸ್ ವೆಹಿಕಲ್ಲು ನೀವು ನೋಡ್ತಾ ಇರೋಂಥದ್ದು ಇಲ್ಲಿ. ಇನ್ನೊಂದು ಎಮ್ ಜಿ ರೋಡಲ್ಲಿ ತುಂಬ ಜನ ಫೋಟೋ ತಗೋತಾರೆ. ಒಂದು ಪ್ಲೇಸ್ ಇದೆ, ತೋರಿಸ್ತೀನಿ ನೋಡಿದ್ರ. ಇದೆ ರೆಡ್ ಪಾಂಡಾ. ಈ ರೆಡ್ ಪಾಂಡಾಗೆ ಕನ್ನಡದಲ್ಲಿ ಏನಂತಾರೆ ಅಂತ ಯಾರಾದರೂ ತಿಳಿಸಿ, ಗೊತ್ತಿದ್ರೆ ಯಾರಿಗಾದರೂ. ರೆಡ್ ಪಾಂಡಾ, ಕರಡಿ ಅಂತೂ ಅಲ್ಲ, ರೆಡ್ ಪಾಂಡಾ ಇದು. ಮೈಸೂರು ಕರ್ನಾಟಕ. ಥ್ಯಾಂಕ್ ಯು. ನೋಡಿ, ಅಷ್ಟೇ ಅದ್ಭುತವಾಗಿರುತ್ತೆ, ತುಂಬಾ ಇಷ್ಟು ಜನ ಬರ್ತಾನೆ ಇರ್ತಾರೆ. ಅದೇ ರೀತಿ ಸೆಕ್ಯೂರಿಟಿ ಇರ್ತಾರೆ, ಪೊಲೀಸವರು ಅಷ್ಟೇ. ಇಲ್ಲಿಂದ 4-5 ಕಡೆ ಆ ಟೀಮ್ ಇರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಎಷ್ಟೊಂದು ಜನ ಓಡಾಡ್ತಿದ್ದಾರೆ, ನನ್ನನ್ನು ಮಾತ್ರ ಕಟ್ ಹಾಕಿದೆ. ಗುರಾಯಿಸ್ತಾ ಇದೆ, ಕಚ್ ಕಿಚ್ಬಿಟ್ರೆ ಕಷ್ಟ. ಪಾಪ ಕಟ್ ಹಾಕಿದಾರಲ್ಲ, ಅದಕ್ಕೆ ಬೇಜಾರಾಗ್ಬಿಟ್ಟಿದೆ. ಬನ್ನಿ, ಓಕೆ ಹೋಗೋಣ, ಮುಂದುವರ್ಸೋಣ. ಇದು ಗೇಮಿಂಗ್ ಏನಾದರೂ ಆಡಬೇಕು ಅಂತ ಹೇಳಿದ್ರೆ ಗೇಮಿಂಗ್ ಎಲ್ಲ ಸಿಗುತ್ತೆ, ನೀವು ನೋಡ್ಬೋದು. ಅಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಇದು ಗೇಮಿಂಗ್ ಇದೆ. ಸೊ ಗೋಲ್ಡನ್ ಗೇಮಿಂಗ್ ಅಂತೇಳಿ ಇದೆಲ್ಲ ಪೂರ್ತಿ ತುಂಬ ಇದೆ, ಸ್ಪೆಂಡ್ ಮಾಡಲಿಕ್ಕೆ, ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಶಿವ ಡಿಸೈನ್ಸ್
ನೋಡಿ ಬಂದಾಗ ರೆಸ್ಟೋರೆಂಟ್ ಬೇಕು ಅಂದ್ರೆ ಒಳ್ಳೆ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಮತ್ತೆ ನಾವು ಮಧ್ಯಾಹ್ನ ಪರ್ಚೇಸ್ ಮಾಡಿದ್ವು, ನನ್ನ ಫ್ರೆಂಡ್ ಒಬ್ರು ಪರ್ಚೇಸ್ ಮಾಡಿದ್ರು ಕೇರಳದವರು. ಇಲ್ಲ ಪರ್ಚೇಸ್ ಮಾಡಲಿಕ್ಕೆ ನೋಡಿ ಇದೆ ಒಂದು ಗಿಫ್ಟ್ ಶಾಪ್ ಅಂತ ಇದೆಯಲ್ಲ, ಈ ಒಂದು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಇದೇ ರೀತಿ ತುಂಬ ಶಾಪ್ಸ್ ಇರುತ್ತೆ, ನಾನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಸ್ವಲ್ಪ ಅಫೋರ್ಡೆಬಲ್ ರೇಟ್ ಇರುತ್ತೆ. ನೋಡಿ ನೋಡ್ಬಿಟ್ಟು ಪರ್ಚೇಸ್ ಮಾಡಿ. ಇಲ್ಲಿ ವೀಡಿಯೋನ ನಾನು ಹಾಕಿದ್ದೀನಿ, ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿರ್ತೀನಿ. ಈ ವೀಡಿಯೋದಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ನೋಡಿ, ಬಂದಾಗ ಏನಾದರೂ ಒಂದು ಪರ್ಚೇಸ್ ಮಾಡಿ. ಯಾಕೆಂದರೆ ಒಂದು ನೆನಪೇನೋ ನೆನಪಿರೋದು ಇರುತ್ತೆ, ಏನಾದರೂ ನೆನಪು ಅನ್ನೋದು ಬೇಕಲ್ಲ. ಅದೇ ರೀತಿ ಎಲ್ಲ ಗೊಂಬೆ ಎಲ್ಲ ಡಾಲ್ ಎಲ್ಲ ಸಿಗುತ್ತೆ, ಸಕಲಾಗಿರುತ್ತೆ ಡಿಸೈನ್ಸ್ ನೋಡಿ. ಇದು ನೋಡ್ತಾ ಇದ್ದೀನಿ, ಏನು ಜನ ಎಲ್ಲ ಏನೋ ತಗೊಳ್ಳೋಕೆ ಬಂದ್ಬಿಟ್ಟಿದ್ದಾರೆ ಅಂತ ಕನ್ಫ್ಯೂಸ್ ಮಾಡ್ಕೋಬೋದು. ಕನ್ಫ್ಯೂಸ್ ಏನಿಲ್ಲ, ದಿನ ನೋಡಿ ನೋಡಿ ಅಭ್ಯಾಸ ಆಗಿಬಿಟ್ಟಿದೆ ಅದಕ್ಕೆ. ಸೊ ನೋಡಿ ಈ ಥರ ಅಮೇಝಿಂಗ್ ಡಿಸೈನ್ಸ್ ಎಲ್ಲ ಸಿಗುತ್ತೆ ಇಲ್ಲಿ, ತುಂಬ ಚೆನ್ನಾಗಿರುತ್ತೆ. ನೀವು ಬಂದಾಗ ಮಿಸ್ ಮಾಡಬೇಡಿ. ಇದೇ ರೀತಿ ತುಂಬ ಶಾಪ್ಸ್ ಎಲ್ಲ ಇರುತ್ತೆ, ಮೆಟ್ರೋ ಅಷ್ಟೇ ಅದ್ಭುತವಾಗಿರುತ್ತೆ. ಸಿಕ್ಕಿಮಲ್ಲಿ ಇರ್ತಕ್ಕಂಥ ಈ ಒಂದು ಗ್ಯಾಂಗ್ಟಾಕ್ ಏನಿದೆ, ನೈಟ್ ಲೈಫು. ಸೊ ಈ ಜಾಗ ಏನಿದೆ, ಸುಮಾರು 1-1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹತ್ತತ್ರ ಆಗತ್ತೆ ನಿಮಗೆ. ನೋಡಿ ಅದೇ ಡ್ರ್ಯಾಗನ್ನು ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನೇಪಾಳ್ ಮತ್ತು ಈ ಚೈನೀಸ್ ಒಂದು ಶೈಲಿನಲ್ಲಿ ಇರ್ತಕ್ಕಂಥದ್ದು. ಅಷ್ಟೇ ಅದ್ಭುತವಾಗಿರುತ್ತೆ, ತುಂಬ ಫ್ಯಾಂಟಾಸ್ಟಿಕ್. ಈ ಮನೆ ಡೆಕೋರೇಷನ್ಗೆಲ್ಲ ಆಲ್ಮೋಸ್ಟ್ ಈ ಕಡೆಯವರೆಲ್ಲ ಡೆಕೋರೇಷನ್, ನಮ್ಮ ಕಡೆ ಅಂದರೆ ಬೇರೆ ರೀತಿ ಇರುತ್ತೆ ಸೌತ್ ಇಂಡಿಯಾದಲ್ಲಿ. ಸೊ ಇಲ್ಲಿ ಎಸ್ಪೆಷಲಿ ಸಿಕ್ಕಿಂ, ನೇಪಾಳ್, ಚೀನಾ ಇರ್ಬೋದು, ಈ ಗ್ಯಾಂಗ್ಟಾಕ್ ಸರೌಂಡಿಂಗು ಮತ್ತು ಭೂತಾನ್, ಈ ಒಂದು ಸರೌಂಡಿಂಗಲ್ಲಿ ಹೆಚ್ಚಾಗಿ ಈ ರೀತಿಯಾದಂಥ ವಸ್ತುಗಳನ್ನು ಉಪಯೋಗಿಸ್ತಾರೆ. ಮನೆ ಡೆಕೋರೇಟ್ ಮಾಡಲಿಕ್ಕೆ ಇರ್ಬೋದು, ಮನೆಗಳಲ್ಲಿ ಇಡಲಿಕ್ಕೆ, ಯಾಕೆಂತಂದರೆ ಅವ್ರದ್ದೇ ಆದಂಥ ಕಲ್ಚರ್ ಏನಿದೆ, ಒಂದು ಕಲ್ಚರ್ನ ಅವರು ಫಾಲೋ ಮಾಡಬೇಕಲ್ಲ. ಅದರ ಹಿಂದೆ ಬಹಳಷ್ಟು ವಿಷಯಗಳಿರುತ್ತೆ ಕೆಲವೊಂದು, ಆ ಕಾರಣಕ್ಕೋಸ್ಕರ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವರವರ ಸಂಸ್ಕೃತಿ ಬಿಂಬಿಸಬೇಕು, ಆ ಸಂಸ್ಕೃತಿ, ಆ ಕಾರಣಕ್ಕೋಸ್ಕರ. ಈ ಗ್ಯಾಂಗ್ಟಾಕ್ನ ಈ ಜಾಗ ಏನಿದೆ ಸಕಲಾಗಿದೆ, ಮತ್ತು ಕೈಯಲ್ಲಿ ಮೊಬೈಲ್ ಇಟ್ಕೊಳಕ್ಕೆ ಆಗ್ತಾಯಿಲ್ಲ, ಫ್ರೀಸ್ ಆಗ್ತಾಯಿದೆ ಅಂದರೆ ಕೋಲ್ಡ್ ಜಾಸ್ತಿ ಇರೋ ಕಾರಣ ತುಂಬ ಕೋಲ್ಡ್ ಆಗ್ತಾಯಿದೆ. ಒಂಥರ ಜೋಗ ಇಳಿದಾಗೆ ತುಂಬ ತಣ್ಣಗಾಗ್ಬಿಟ್ಟಿದೆ ಕೈ, ಮೊಬೈಲ್ ಇಡೋಕ್ಕೂ ಆಗ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ. ಅಷ್ಟೇ ಚೆನ್ನಾಗಿದೆ, ನೀವು ನೋಡ್ಬೋದು, ಅದ್ಭುತವಾಗಿರುತ್ತೆ ಪ್ಲೇಸ್ ಮಾತ್ರ. ನೀವು ಮಿಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ಲಾಸೇ ಅಂದ್ಕೊಳ್ಳಿ, ಯಾಕೆಂದರೆ ಗ್ಯಾಂಗ್ಟಾಕಲ್ಲಿ ತುಂಬ ಪ್ಲೇಸ್, ನೀವು ಪ್ರತಿದಿನವೂ ಬರ್ಬೋದು. ಇಲ್ಲಿ ಇರ್ತಿರಲ್ಲ ಬೆಳಗ್ಗೆ ಸಂಜೆ ತನಕ ವ್ಯೂಸ್ ಏನಿರುತ್ತೆ ಹೊರಗಡೆದೆಲ್ಲ ನೋಡಿ, ಅದಾದ ನಂತರ ಈವ್ನಿಂಗ್ ಆದಮೇಲೆ ಸಂಜೆ ಟೈಮಲ್ಲಿ ಈ ಒಂದು ಜಾಗ ಏನಿರುತ್ತೆ, ಎಮ್ ಜಿ ಮಾರ್ಗ್, ಮಹಾತ್ಮ ಗಾಂಧಿ ಮಾರ್ಗ್ ಅಂತ ಹೇಳ್ತಾರೆ. ತುಂಬಾ ಸುತ್ತೋದು ಇರಬೇಕು, ಕೆಲಸ ಮಾಡೋದು ಇರಬೇಕು, ಆ ಕಾರಣಕ್ಕೋಸ್ಕರ. ಸೊ ಒಳ್ಳೆಯದಾಗಲಿ ಎಲ್ಲರಿಗೂ, ಬೆಸ್ಟ್ ಆಫ್ ಲಕ್, ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ. ಸೊ ಟಾಟಾ, ಬಾಯ್ ಬಾಯ್. ಇವಾಗ ಸದ್ಯಕ್ಕೆ ಸಿಕ್ಕಿಂ ಗ್ಯಾಂಗ್ಟಾಕಿಂದ ಗುಡ್ ಬೈ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಎಂಜಾಯ್ ಮಾಡಿ ಲೈಫಲ್ಲಿ ಸಾಧ್ಯ ಆದಷ್ಟು. ಬಾಯ್ ಬಾಯ್.